ನಮಸ್ಕಾರ ಫ್ರೆಂಡ್ಸ್ ನಾನು ಎ ಬಿ ಕರ್ಪಟ್ಟಿ ಅಂತ ಈಗ ತೆಗೆದುಕೊಂಡಿರ್ತಕ್ಕಂತಹ ವಿಷಯ ಅಂತಾರಾಷ್ಟ್ರೀಯ ಕೂಲಿಕಾರರ ಸಂಘ ಐ ಎಲ್ ಒ ಇದರ ಬಗ್ಗೆ ಚರ್ಚೆ ಮಾಡೋಣ ಇದು ಲೀಗ್ ಆಫ್ ನೇಷನ್ನ ಒಂದು ಅಂಗವಾಗಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಬಂತು ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂತಂದರೆ ಸ್ವಿಟ್ಜರ್ಲ್ಯಾಂಡಿನ ಜುನೇವಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಸದಸ್ಯ ರಾಷ್ಟ್ರವು ಅಂದರೆ ಈ ಸಂಘಟನೆಗೆ ಸದಸ್ಯ ರಾಷ್ಟ್ರ ನಾಲ್ಕು ಜನರನ್ನು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸ್ತದ ಅದೇ ರೀತಿಯಾಗಿ ಒಂದೊಂದು ಬಹುಮತಗಳನ್ನು ಒದಗೊಂಡಿದೆ ಹಾಗೆಯೇ ಎರಡು ಮೂರರಷ್ಟು ಟೂ ಥರ್ಡ್ರಷ್ಟು ಬಹುಮತದಿಂದ ನಿರ್ಣಯಗಳನ್ನು ಆಯ್ಕೆ ಮಾಡಲಾಗ್ತದೆ ಈ ಸಂಘಟನೆಯಲ್ಲಿ ನಲವತ್ತು ಜನ ಸದಸ್ಯತ್ವವನ್ನು ಒಳಗೊಂಡಿರ್ತದೆ ಈ ಸಂಘಟನೆಯಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬೇಕಪ್ಪ ಅಂತಂದರೆ ಕಾರ್ಯಕಲಾಪವನ್ನು ತೆಗೆದುಕೊಳ್ಳುವಂಥ ಅಧಿಕಾರಿ ಯಾರಪ್ಪ ಅಂತಂದರೆ ಅಂದರೆ ಡೈರೆಕ್ಟರ್ ಜನರಲ್ ಇವರು ಈ ಕಾರ್ಯಕ್ರಮದ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಕ ತೆಗೆದುಕೊಳ್ಳುವಂತಹ ಅಧಿಕಾರಿಯಾಗಿರ್ತಾರೆ ಈ ಲೀಗ್ ಆಫ್ ನೇಷನ್ದ ಉದ್ದೇಶ ಏನಾಗ್ತದ ಅಂತಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕರ ಮಾನಸಿಕ ಪ್ರಗತಿಯನ್ನು ಮಾಡುವುದು ಅದೇ ರೀತಿಯಾಗಿ ಎರಡನೇದು ನೋಡಿರ್ತಾರೆ ಅಂತಾರಾಷ್ಟ್ರೀಯ ಕಾರ್ಮಿಕರ ನೈತಿಕ ಪ್ರಗತಿಯನ್ನು ನೋಡುವುದು ಅದೇ ರೀತಿಯಾಗಿ ಮೂರನೇದು ನೋಡಬೇಕಾ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಪ್ರಗತಿಯನ್ನು ಕೂಲಿಕಾರರ ಆರ್ಥಿಕ ಪ್ರಗತಿಯನ್ನು ನೋಡುವುದು ಈ ರೀತಿಯಾಗಿ ಈ ಸಂಘಟನೆಯು ಅಂತಾರಾಷ್ಟ್ರೀಯ ಕೂಲಿ ಕಾರ್ಮಿಕರ ಸಂಘ ಅಂತೇಳಿ ಕರೆಸಿಕೊಂಡು ಇದು ಇಡೀ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂತಹ ಕೂಲಿ ಕಾರ್ಮಿಕರ ಪ್ರಗತಿಗೋಸ್ಕರ ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದರು ಅಂತ ಹೇಳ್ತಾ ಇದೇ ರೀತಿ ನಾನು ಕಾನೂನಿನ ಬಗ್ಗೆ ಸಲಹೆಯನ್ನು ಮತ್ತು ಕಾನೂನಿನ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ ಆದ ಕಾರಣ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಧನ್ಯವಾದಗಳು